ಶಿಕ್ಷಕರ ಅರ್ಹತಾ ಪರೀಕ್ಷೆ ದಿನಾಂಕವನ್ನು ಪ್ರಕಟಿಸಿದ ಸಚಿವ ಸುರೇಶ್ ಕುಮಾರ್ ಅವರು. ನೋಡಿ, ಇಲ್ಲಿ ಕೊರೋನಾ ಸೋಂಕಿನ ಹಿನ್ನೆಲೆ ಮುಂದೂಡಲ್ಪಟ್ಟಿದ್ದ ಶಿಕ್ಷಕರೊಂದು ಅರ್ಹತಾ ಪರೀಕ್ಷೆಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಏನು ಮಾಡಿದ್ದಾರೆಂದರೆ ಒಂದು ಹೊಸ ದಿನಾಂಕವನ್ನು ಪ್ರಕಟಿಸಿದ್ದಾರೆ. ನೋಡಿಲ್ಲಿ, ಓಕೆ, ಹಾಗೆ ಮುಖ್ಯವಾಗಿ ಯಾವಾಗ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪ್ರಕಟಿಸಿದ್ದಾರೆಂದರೆ ಇಲ್ಲಿ ನೋಡಿ, ಅಕ್ಟೋಬರ್ 4 ನಡೆಯಲಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಪ್ರಕಟಿಸಿದ್ದಾರೆ. ಹೊಸ ಒಂದು ನ್ಯೂಸ್ ಇದೆ. ಕೊರೋನಾ ಸೋಂಕಿನ ಹಿನ್ನೆಲೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಮುಂದೂಡಲಾಗಿತ್ತು. ಇದೀಗ ಅಗತ್ಯ ಸುರಕ್ಷತಾ ಕ್ರಮಗಳೊಂದಿಗೆ ಅಕ್ಟೋಬರ್ 4 ಪರೀಕ್ಷೆಯನ್ನು ನಡೆಸಲಿದೆ ಎಂದು ಸುರೇಶ್ ಕುಮಾರ್ ಅವರು ಇಂದು ಸೋಮವಾರ ಸುದ್ದಿಗಾರರೊಂದಿಗೆ ಮೂಲಕ ಮುಂದೆ ತಿಳಿಸಿದ್ದಾರೆ. ಓಕೆ, ಇಲ್ಲಿ ಮುಖ್ಯವಾಗಿ ನಿಗದಿಯಾಗಿದ್ದ ಯಾವುದು ಜುಲೈ 12 ನಿಗದಿಯಾಗಿದ್ದ ರಾಜ್ಯ TET ಪರೀಕ್ಷೆ ಮುಂದೂಡಿ, ಆದರೆ ಕೊರೋನಾ ಸೋಂಕು ಹರಡುತ್ತಿರುವ ಕಾರಣ ಎಲ್ಲ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಪರೀಕ್ಷೆ ನಡೆಸಲಾಗುವುದು. ಈ ಬಗ್ಗೆ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ ಎಂದರು. ಓಕೆ, ಬಟ್ 12 ನಡೆಯಬೇಕಿದ್ದ ಒಂದು ಪರೀಕ್ಷೆ ಇವಾಗ ಸಂಪೂರ್ಣವಾಗಿ ಇಲ್ಲಿ ಅಕ್ಟೋಬರ್ 4 ಪರೀಕ್ಷೆಯನ್ನು ನಡೆಸುತ್ತಾರೆ. ಅಕ್ಟೋಬರ್ 4 ಮುಂದಿನ ತಿಂಗಳು ಅಕ್ಟೋಬರ್ 4 ಪರೀಕ್ಷೆಯನ್ನು ನಡೆಸುತ್ತಾರೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಲಿಕೆ ಹೋಗ್ಬಿಡಿ. ಓಕೆ, ಥ್ಯಾಂಕ್ ಯು.